ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಿನ್ನೆದು ಲಾಗ್ ನೋಡಿರ್ತೀರಾ, ತಿರುಪತಿ ಬೆಟ್ಟ ಎಲ್ಲ ನೋಡಿದ್ದೀರ. ಇವತ್ತಂತೂ ಫುಲ್ಲು ವಾಯ್ಸ್ ಅಂತೂ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಇನ್ನೊಂದು ಎರಡು ದಿನ ಇದ್ಬಿಟ್ರೆ ಫುಲ್ಲು ವಾಯ್ಸ್ ಬರೋದೇ ಇಲ್ಲ ಅಂತ ಅಂದ್ಕೊತೀನಿ, ಅಷ್ಟು ವಾಯ್ಸ್ ಚೇಂಜ್ ಆಗಿದೆ. ನನ್ನ ಕ್ಲೈಮೇಟು ಅಷ್ಟೇ, ನಿನ್ನೆನಷ್ಟೇ ಸ್ವಲ್ಪ ಮಳೆ ಬರ್ತಾ ಇತ್ತು ತಿರುಪತಿನಲ್ಲೆಲ್ಲ. ಆಮೇಲೆ ಮೇಲ್ಗಡೆ ತಿರುಪತಿನಲ್ಲಿ ಏನೂ ಇದಿಲ್ಲ, ತಿರುಮಲದಲ್ಲೇ ಸ್ವಲ್ಪ ಮಳೆ ಬರ್ತಾ ಇತ್ತು. ಆಮೇಲೆ ಚಳಿ ಚಳಿ ಏನು ಒಂಥರ ಮಂಜು ಮೋಡ ಎಲ್ಲ ಮುಚ್ಕೊಂಬಿಟ್ಟಿತ್ತು, ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಕೋಲ್ಡು ಶೀತ ಆಗಿದೆ. ಇನ್ನು ಇವತ್ತು ಸೋಮವಾರ ಇವತ್ತು ಇದಕ್ಕೆ ಯಾವುದು ಕಾಳಾಸ್ತಿಗೆ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇದ್ದೀವಿ. ಆದರೆ ಆಲ್ರೆಡಿ 6 ಗಂಟೆ ಆಗಿದೆ ಬೆಳಿಗ್ಗೆ. ಆ ದೇವಸ್ಥಾನದಲ್ಲಿನೂ ಅಷ್ಟೇ, ವೀಡಿಯೋಸು ಆಗಿರಲಿ ಹಲೋನೇ ಇರಲಿಲ್ಲ. ನಿನ್ನೆ ಆಗಿದ್ರೆ ಅಲುವೇಲು ಮಂಗಮ್ಮ ಪದ್ಮಾವತಿ ಟೆಂಪಲ್ನಲ್ಲಿ ಫೋನ್ ಇಟ್ಕೊಂಡಿರೋದಕ್ಕೆ ಸ್ವಿಚ್ ಆಫ್ ಎಲ್ಲ ಆಗಿತ್ತು. ಬಟ್ ಆದ್ರೂ ಅವ್ರು ಇಸ್ಕೊಂಡು ಇಟ್ಕೊಂಡು ದರ್ಶನ ಎಲ್ಲ ಮುಗಿದ್ಮೇಲೆ ಕೊಟ್ಟರು. ಹಾಗಾಗಿಬಿಟ್ಟು ಫೋನು ಅಷ್ಟೇ ಜಾಸ್ತಿ ಎಲ್ಲಿ ಅಂತ ಯೂಸ್ ಮಾಡಿಲ್ಲ. ದರ್ಶನ ಅಂತ ಏನು ನಾವು ತೊಗೊಂಡಿರಲಿಲ್ಲ. ನಮ್ಮ ಡಿಂಪಿಂಗ್ ನೋಡಬೇಕು ಅಂತೇಳ್ಬಿಟ್ಟು ಬಂದ್ಬಿಟ್ಟು ಇದು ಸುತ್ತಮುತ್ತ ಇರೋ ಪ್ಲೇಸಸ್ ತುಂಬ ಅಂತಲ್ಲ, ಹೆಂಗೆ ಅಂತಂದರೆ ಯಾವಾಗಲೂ ಅಷ್ಟೇ, ನಾವು ಏನಾದರೂ ಟ್ರಿಪ್ಪು ಅಂತ ಪ್ಲ್ಯಾನ್ ಮಾಡಿದ್ರೆ ದೇವಸ್ಥಾನಗಳಾಗಿರುತ್ತೆ, ಆಲ್ಮೋಸ್ಟ್ ದೇವಸ್ಥಾನನೇ ಆಗಿರುತ್ತೆ. ಆಮೇಲೆ ಅಲ್ಲಿ ಕ್ಯೂಗೆ ನಿಂತು ಕಾದು ಸಾಕಾಗ್ಬಿಡುತ್ತೆ. ಒಂದು ಅರ್ಧ ಗಂಟೆ, 15 ನಿಮಿಷ ಅರ್ಧ ಗಂಟೆ ಅಂದರೆ ಕಾಯ್ಬೋದು, ಒಂದೊಂದು ತಾಸು ಗಂಟಲೆ ಕಾದು ಹೋಗೋದನ್ನು ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ದೇವಸ್ಥಾನಗಳು ನೋಡಿದ್ವಿ. ಇನ್ನು ಕಾಲುಗಳು ಅಷ್ಟೇ, ಕೈ ಕಾಲುಗಳೆಲ್ಲ ಹಂಗೆ ಹಾಡು ಹೇಳ್ತಾ ಇದ್ವು. ಇವಾಗ ಇಷ್ಟು ಇದಕ್ಕೆ ಹೋಗ್ಬೇಕು, ಕಾಳಸ್ತಿಗೆ ಹೋಗ್ಬೇಕು. ಅಲ್ಲಿ ಹೆಂಗಿರುತ್ತೇನೋ ಗೊತ್ತಿಲ್ಲ. ನೋಡೋದು ಬೇಗನೆ ಏನಾದರೂ ಟಿಕೆಟ್ ಏನಾದರೂ ಸಿಕ್ಕರೆ, ಅಂದರೆ 200 ರುಪೀಸ್ ಸಿಕ್ಕಿದ್ರೆ ಟಿಕೆಟ್ ತೊಗೊಂಡೆ. ಒಬ್ಬರಿಗೆ 200 ರುಪೀಸ್ ಅಂತೆ, ಅದೇನೋ ಫಾಸ್ಟಾಗಿ ಹೋಗುತ್ತೆ, ಮೂವ್ ಆಗುತ್ತೆ ಲೈನು ಅಂತಿದ್ದಾರೆ. ಹಂಗೇನಾದರೂ ಸಿಕ್ಕರೆ ಆ ಲೈನಿಗೆ ಹೋಗ್ತೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ ಅಂತ. ಇಲ್ಲಿಂದ ತಿರುಪತಿಯಿಂದ ಕಾಳಸ್ತಿ 40 ಕಿಲೋಮೀಟರ್ ಹತ್ತತ್ರ ಇದೆ ಅಂತೆ. ನಾನು ಫಸ್ಟು ಚಿಕ್ಕೋಳಿದ್ದಾಗೆ ತಿರುಪತಿ ತಿರುಮಲ ಅಂದರೆ ಒಂದೇ ಊರು ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ತಿರುಪತಿ ಅಂದರೆ ಕೆಳಗಡೆ ಇದೆ, ತಿರುಮಲ ಅಂತಂದರೆ ಮೇಲಿದೆ ಅಂತೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಹೋಗ್ಬರೋಣತ್ತೆ. ಬನ್ನಿ. ಇನ್ನು ತಿರುಪತಿಯಿಂದ ಕಾಳಾಸ್ತಿಗೆ ಹೊರಡ್ತಾ ಇದ್ದೀವಿ. ಇನ್ನು ಮತ್ತೆ ನಾವು ಕಾಳಾಸ್ತಿ ನೋಡಿಕೊಂಡು ತಿರುಪತಿಗೆ ಬಂದುಬಿಟ್ಟು ತಿರುಪತಿ ಮೇಲ್ಗಡೆನೇ ಬೆಂಗಳೂರಿಗೆ ಹೋಗ್ಬೇಕನ್ನೋ ಥರ ಇತ್ತು. ಇನ್ನು ಚೆಕ್ಔಟ್ ಮಾಡೋಣ ಬೇಡ ಅಂತ ಯೋಚನೆ ಮಾಡ್ತಾ ಇದ್ವಿ. ಇನ್ನು ಚೆಕ್ಔಟ್ ಮಾಡಿದ್ರೇ ಬೆಸ್ಟು ಅಂತ ಹೇಳ್ಬಿಟ್ಟು ಚೆಕ್ಔಟು ಮಾಡ್ಕೊಂಡ್ವಿ. ಯಾಕೆ ಅಂತಂದರೆ ಮತ್ತೆ ನಾವು ತಿರುಪತಿನಲ್ಲಿ ಬಂದು ಹಾಲ್ಟ್ ಆಗೋ ಥರ ಅಂತ ಏನೂ ಇರಲಿಲ್ಲ. ಸುಮ್ಮನೆ ಹಿಂಗೆ ಜಸ್ಟ್ ಹಿಂಗೆ ದೇವಸ್ಥಾನನ ನೋಡ್ಕೊಂಡು, ಅಂದರೆ ಕಾಳಾಸ್ತಿ ನೋಡ್ಕೊಂಡು ಹಂಗಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋದರೆ ಆಯಿತು ಅಂತೇಳ್ಬಿಟ್ಟು ಬೆಳಗ್ಗೆನೇ ಚೆಕ್ಔಟ್ ಮಾಡಿಕೊಂಡು ಇನ್ನು ಕಾಳಸ್ತಿಗಂತ ಹೊರಡ್ತಾ ಇದ್ದೀವಿ. ಇನ್ನು ರಾತ್ರಿ ಎಲ್ಲ ಸಖತ್ತಾಗಿ ಮಳೆ ಬಂದಿದೆ, ನಮಗೊಂಚೂರು ಗೊತ್ತೇ ಆಗಿಲ್ಲ ಮಳೆ ಬಂದಿದೆ ಅಂತೇಳ್ಬಿಟ್ಟು. ಇನ್ನು ಕ್ಲೈಮೇಟು ಸ್ವಲ್ಪ ಕೂಲಾಗಿ ಅನ್ನಿಸ್ತಾ ಇತ್ತು, ಆದ್ರೂ ಅಷ್ಟೇ ಇಷ್ಟು ಜೋರಾಗಿ ಮಳೆ ಬಂದಿರುತ್ತೆ ಅಂತ ಗೊತ್ತೇ ಇರಲಿಲ್ಲ ನಮಗೆ. ಕೆಳಗಡೆ ಚೆಕ್ಔಟ್ ಮಾಡಿ ಹೊರಗಡೆ ಬಂದಮೇಲೆ ಇಷ್ಟೊಂದು ಮಳೆ ಬಂದಿದೆ ಅಂತ ಗೊತ್ತಾಯಿತು. ಇನ್ನು ಈ ಥರ ಏನಾದರೂ ಕ್ಲೈಮೇಟ್ ಇದ್ಬಿಟ್ರೆ ನಮ್ಮ ಮಗ ವಿಂಡೋ ಕ್ಲೋಸೇ ಮಾಡೋದಿಲ್ಲ. ಅದರಲ್ಲಿ ಬೇರೆ ನನಗೆ ಬೇರೆ ಚಳಿ ಚಳಿ ಅನ್ನಿಸ್ತಾ ಇತ್ತು. ಅವನಿಗೆ ಎಷ್ಟೇ ಚಳಿ ಆದ್ರೂ ಅವನು ಚೆನ್ನಾಗಿ ಗಾಳಿ ಬರಬೇಕು ಅಂತಲೇ ವಿಂಡೋನೇ ಕ್ಲೋಸ್ ಮಾಡಲ್ಲ. ಇನ್ನು ನನಗೆ ಹೆಂಗೆ ಅಂತಂದರೆ ಅದು ಕಿವಿಗೆ ಆ ಗಾಳಿ ಪಟಪಟಪಟ ಅಂತ ಹೊಡಿತಾ ಇದ್ದರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ. ಹಂಗಾಗ್ಬಿಟ್ಟು ಇನ್ನು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೆ. ಅವನಿಗೆ ಅದು ಮಲಗಿಸ್ಬಿಟ್ರೆ ಅವ್ನು ಮಲ್ಕೊಂಬಿಡ್ತಾನೆ, ಇಲ್ಲ ಅಂತಂದರೆ ಅವನು ವಿಂಡೋ ಓಪನ್ ಮಾಡ್ಕೊಂಡಿರ್ತಾನೆ. ಚಳಿ ಚಳಿ ಬೇರೆ ಆಗ್ತಾಯಿದೆ, ಬೆಡ್ಶೀಟ್ ಬೇರೆ, ಕಾರ್ ಹಿಂದ್ಗಡೆ ಡಿಕ್ಕಿನಲ್ಲಿ ಇಟ್ಕೊಂಬಿಟ್ಟಿದ್ವಿ ಅಂತೇಳಿ. ಮತ್ತು ಇಲ್ಲೆಲ್ಲಿ ನಿಲ್ಲಿಸೋ ಥರನೇ ಇಲ್ಲ, ನಿಲ್ಲಿಸ್ಬಿಟ್ಟು ಏನಾದರೂ ಬೆಡ್ಶೀಟ್ ತೊಗೊಳೋಣ ಅಂತಂದರೆ ಇನ್ನು ಫುಲ್ಲು ಮಳೆ ಬೇರೆ ಬರ್ತಾ ಇರೋದ್ರಿಂದ ಇನ್ನು ನಿಲ್ಲಿಸೋ ಥರನೂ ಇರಲಿಲ್ಲ. ಕ್ಲೈಮೇಟ್ ಬೇರೆ ಕೂಲಾಗಿತ್ತಲ್ವಾ, ಹಂಗೆ ನಿಧಾನಕ್ಕೆ ತಲೆ ಮೇಲಿಗೆ ಸೌರ್ತಾ ಇದ್ದಂಗೆ ನಾನು ನಿದ್ದೆ ಆರಾಮಾಗಿ ನಿದ್ದೆ ಹೋದ. ಈ ಕ್ಲಿಪ್ಪಿಂಗ್ ನಾನು ಯಾಕೆ ತಗೊಂಡೆ ಅಂತಂದರೆ, ಎಷ್ಟೇ ಮಳೆ ಬರ್ತಿ ಎಷ್ಟೇ ಇದು ಇದ್ರೂ ಮಕ್ಕಳಿಗೆ ಒಬ್ಬರು ಅಂದರೆ ಡ್ರೈವ್ ಮಾಡ್ತಾ ಇದ್ದಾರೆ ಅಂತಂದರೆ ಎಷ್ಟು ಕಾನ್ಫಿಡೆಂಟಾಗಿ ಎಷ್ಟು ಆರಾಮಾಗಿ ನಿದ್ದೆ ಮಾಡ್ತಾರೆ ಅನ್ನೋ ಸಲುವಾಗಿ ನಾನು ಅದನ್ನು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ. ಅಂದರೆ ನಾನಾಗಿದ್ದರೆ ನಾನು ಮಲಗೋದೇ ಇಲ್ಲ, ಡ್ರೈವ್ ಯಾರಾದರೂ ಡ್ರೈವ್ ಮಾಡ್ತಾಯಿದ್ರು ಅಷ್ಟೇ ನಾನು ಅಷ್ಟು ಈಸಿಯಾಗಿ ಮಲಗೋದೇ ಇಲ್ಲ. ನಾವು ಯಾವ ಊರಿಗೆ ರೀಚ್ ಆಗಬೇಕೋ ಆ ಊರಿಗೆ ರೀಚ್ ಆಗೋವರೆಗೂ ನನಗೆ ಅಷ್ಟು ಸಾಮಾನ್ಯವಾಗಿ ಮಲ್ಗೋಕ್ಕೋಗಲ್ಲ.
ತಿರುಪತಿಯಿಂದ ಕಾಳಹಸ್ತಿಗೆ ಬರೋ ರೋಡ್ ಅಂತೂ ರಿಪೇರಿ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಟೈಮ್ ತೊಗೊಂತು ಅಲ್ಲಿಂದ ಬರೋಕ್ಕೆ. ಆಮೇಲೆ ರೋಡ್ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ತೆಗ್ಗು ದಿನ್ನಿಗಳು, ಅದು ಬೇರೆ ಮಳೆ ಬರ್ತಾ ಇರೋದ್ರಿಂದ ರೋಡು ಅಷ್ಟೇ ಸರಿ ಇರಲಿಲ್ಲ. ಇನ್ನು ಹಾಗಾಗ್ಬಿಟ್ಟು ಇನ್ನು ರೀಚ್ ಆದ್ವಿ. ಇಲ್ಲಿ ನಮಗೆ ಯಾವ ವೀಡಿಯೋಸು ಆಗಿರಲಿ, ಕ್ಲಿಪ್ಪಿಂಗ್ಸ್ ಆಗಿರಲಿ, ಏನೂ ತೊಗೊಳೋ ಥರ ಇರಲಿಲ್ಲ ಅಂತೇಳ್ಬಿಟ್ಟು ಮೊಬೈಲೆಲ್ಲ ಕಾರಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ. ಇನ್ನು ದೇವಸ್ಥಾನ ದರ್ಶನ ನಾವು ಏನೇನೋ ಅಂದ್ಕೊಂಡು ಬಂದ್ವಿ, ನಿಜ ಹೇಳ್ತೀವಲ್ವ, ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರ್ತೀವಿ, ಇಲ್ಲಾಂದರೆ ಏನಾದರೂ ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಏನೇನೋ ಇಟ್ಕೊಂಬರ್ತೀವಿ, ಬಟ್ ಅದೇನು ನಾವು ಅಂದ್ಕೊಂಡಿರೋದಾಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ದೇವಸ್ಥಾನದ್ದು. ಯಾಕೆ ಅಂತಂದರೆ ದರ್ಶನ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ದರ್ಶನ ಆಗೋದು. 200 ರುಪೀಸ್ ಕೊಟ್ಟು ದರ್ಶನ ಮುಗಿಸ್ಕೊಂಬಿಡೋಣ ಅಂತೆ, ನಿಂತ್ಕೊಳಕ್ಕಾಗಲ್ಲ ಕ್ಯೂನಲ್ಲಿ ಅಂತ ಏನೇನೋ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ಜಸ್ಟ್ 10 ಮಿನಿಟ್ಸ್ನಲ್ಲಿ ನಮಗೆ ದರ್ಶನ ಆಯಿತು. ಅದು ಒಂದ್ಸಲ ಅಲ್ಲ, 3-4 ಸಲ ದರ್ಶನನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಇಲ್ಲ ಅದು ಮೊಬೈಲೇ ತಗೊಂಡೋಗಿಲ್ಲ. ಕಾಳಹಸ್ತಿ ಟೆಂಪಲ್ ನೋಡಿಕೊಂಡು ಮುಗಿಸ್ಕೊಂಡು ಈಗ ತಿರುಪತಿಯಿಂದ ಬೆಂಗಳೂರು ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ನೋಡಿ ಬೊಟ್ಟೆಲ್ಲ ಎಷ್ಟು ದೊಡ್ಡ ದೊಡ್ಡದಾಗಿದೆ, ಬೊಟ್ಟೆ ಎಷ್ಟು ದೊಡ್ಡದಿಟ್ಬಿಟ್ಟಿದ್ದಾರೆ, ಎಷ್ಟು ದೊಡ್ಡದಿದೆ. ಅಮ್ಮ ಥರ ಕಣಕ ಪಡಿತೀವಿ. ಅಮ್ಮ ಅಂತಂದರೆ ದೇವರಮ್ಮ ಹಂಗೆ. ಮ್ಯಾಪ್ ನೋಡಿ ನೋಡಿದೆ, ಹಿಂಗೆ ಹಿಂಗೆ ಫುಲ್ಲು ಮಳೆ ಅಂದ್ರೆ ಮಳೆ, ಇಲ್ಲಂತ ಅಷ್ಟು ಮಳೆ ಅಂದ್ರೆ ಅಷ್ಟು ಮಳೆ. ಕ್ಲೈಮೇಟ್ ಫುಲ್ ಕೋಲ್ಡ್. ಏನು ಅದೆಲ್ಲ ಯಾಕೆ ಇವಾಗ ತೆಗೆದು ಆಟಾಡ್ತೀರಾ ಇಟ್ರಲ್ಲ ಸಹಿತ ಎಲ್ಲ ಇಟ್ರು. ಇಲ್ಲೇ ಮ್ಯಾಪ್ ಹಾಕಿದ್ದೀನಿ, ಮ್ಯಾಪ್ ಹಾಕಿದ್ದೀನಿ ಅಂತೇಳಿ ಗೂಗಲ್ ಮ್ಯಾಪ್ ಹಾಕಿದ್ದೀನಿ ಅಂತೇಳ್ಬಿಟ್ಟು ಒಂದು 10 ಕಿಲೋಮೀಟರ್ಸ್ ಯಾವುದೋ ಬೇರೆ ರೂಟಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಅದಕ್ಕೆ ನಮ್ಮ ಮನೆಯವ್ರು ನನಗೆ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಹುಟ್ಟಿದಾಗಿಂದನೇ ಹಿಂಗೆ ಇದ್ದೆ ಏನು, ಆಮೇಲೆ ಹಿಂಗಾದೆ ಅಂತ. ಇಲ್ಲ, ಹುಟ್ಟಿದಾಗಿಂದ ಸರಿಯಾಗೇ ಇದ್ದೆ, ಮದುವೆ ಆದಮೇಲೆ ಹಿಂಗಾಗಿದ್ದೀನಿ ಅಂತ ಹೇಳಿದೆ. ಯಾವಾಗಾದರೂ ನಿಮ್ಮ ಮನೆಯವ್ರು ಹಿಂಗೆ ಕೇಳಿದಾಗೆ ನೀವೇನಾದರೂ ಏನಾದರೂ ಆನ್ಸರ್ ಹೇಳಿದರೆ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಕಾಣಿಸ್ತಾನೇ ಇಲ್ಲ ಆ್ಯಕ್ಚುಲಿ, ರೋಡು ಸರಿಯಾಗಿ ಕಾಣಿಸ್ತಾನೇ ಇರಲಿಲ್ಲ. ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸ್ತಾ ಇದೆ, ಬಟ್ ಡೈರೆಕ್ಟಾಗಿ ಅಂತೂ ರೋಡ್ ಕಾಣಿಸ್ತಾನೇ ಇರಲಿಲ್ಲ. ಇನ್ನು ಚಳಿ ಬೇರೆ ಅಂತ ಹೇಳಿದ್ವಲ್ಲ, ಬೆಡ್ಶೀಟ್ ಬೇರೆ ತಗೋಬೇಕಾಗಿತ್ತು. ಎಲ್ಲಿ ನಿಲ್ಸೋಕ್ಕೂ ಪ್ಲೇಸೇ ಇಲ್ಲ. ಅದು ಬೇರೆ ಬೆಳಗ್ಗೆಯಿಂದನೂ ಇದೇ ಥರನೇ ಮಳೆ ಬರ್ತಾನೇ ಇದೆ. ಇನ್ನು ಮುಂದೆ ಎಲ್ಲಾದರೂ ನಿಲ್ಲುತ್ತೇನೋ, ಮುಂದೆ ಎಲ್ಲಾದರೂ ನಿಲ್ಲುತ್ತೇನೋ ಅಂತೇಳಿ ಅನ್ಕೊತಾನೇ ಇನ್ನು ಮುಂದಕ್ಕೆ ಬರ್ತಾನೇ ಇದ್ದೀವಿ. ಆದರೂ ಅಷ್ಟೇ, ಮಳೆ ಮಾತ್ರ ಇನ್ನು ಕಡಿಮೆ ಆಗ್ತಾ ಇರಲಿಲ್ಲ. ಒಂಥರ ಚೆನ್ನಾಗಿತ್ತು ಇದನ್ನು ಕ್ಲೈಮೇಟು. ಯಾವಾಗಾದರೂ ಮಾಮೂಲಿ ಅಂತಂದರೆ ಬಿಸಿಲಲ್ಲಾಗಿರಲಿ ಈ ಥರ ಹೋಗ್ತಾ ಇರ್ತಾ ಇದ್ವಿ. ಈ ಥರ ಅಂದರೆ ಫುಲ್ಲು ಅವತ್ತಿನ ದಿನ ಜರ್ನಿ ಫುಲ್ಲು ನಮಗೆ ಮಳೆನಲ್ಲೇ ಆಗಿದೆ ಹೇಳಬೇಕಂತಂದ್ರೆ. ಈ ಥರ ಆಗಿರೋದು ಇದೇ ಫಸ್ಟ್ ಟೈಮು ನಮಗೆ. ನಾವು ಕಾಳಹಸ್ತಿನಲ್ಲಿ ಒಡಿಸಿರೋ ಕಾಯಿನಲ್ಲಿ ಹೂ ಇತ್ತು ಅಂತೇಳ್ಬಿಟ್ಟು ಅವರು ಕಾಯಿ ಒಡೆದು ಕೊಡ್ತಾರಲ್ಲ, ಅವರೇ ಹೇಳಿದರು ಇನ್ನು ಹೂ ಇದೆ ತುಂಬ ಒಳ್ಳೇದಾಗುತ್ತಮ್ಮ ನಿಮಗೆ ಅಂತ. ಖಂಡಿತವಾಗಲೂ ನಿಜವಾಗ್ಲೂ ನಾನು ಇದನ್ನೆಲ್ಲ ನಂಬ್ತೀನಿ. ಕೆಲವೊಂದೊಂದು ಅನುಭವಗಳು ಆಗಿದ್ದಾವೆ, ಹಾಗಾಗ್ಬಿಟ್ಟು ನಾನು ಈ ಥರದ್ದೆಲ್ಲವನ್ನು ನಂಬ್ತೀನಿ. ಇನ್ನು ನಮಗೆ ಎಷ್ಟೊತ್ತಾದ್ರೂ ಊಟನೇ ಸಿಕ್ಕೇ ಇರಲಿಲ್ಲ, ಟಿಫನ್ನು ಸಾರಿ. ಪಾಪ ಮಕ್ಕಳಿಗಂತೂ ಎಷ್ಟು ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಅಂತಂದರೆ 11:30 ಆದ್ರೂ ಅಷ್ಟೇ ನಮಗೆ ಟಿಫನೇ ಸಿಕ್ಕಿರಲಿಲ್ಲ. ಇನ್ನು ಅದರಲ್ಲಿ ಹೊರಗಡೆ ಈ ಥರ ಜರ್ನಿ ಮಾಡ್ತಾ ಇದ್ದೀವಿ ಅನ್ನೋ ಟೈಮ್ನಲ್ಲಿ ನಿಜವಾಗ್ಲೂ ಹೊಟ್ಟೆ ಹಸಿವು ಅಂತೂ ತುಂಬ ಇರುತ್ತೆ. ಎಲ್ಲೋ ಒಂದು ಹೋಟ್ಲು ಸಿಕ್ತು, ಅಲ್ಲಿ ನಿಲ್ಲಿಸ್ಬಿಟ್ಟು ಇನ್ನು ಟಿಫನ್ ಮಾಡ್ತಾ ಇದ್ದೀವಿ. ಇನ್ನು ಫ್ರೀ ಇತ್ತು ಅಂತ ಮೊಬೈಲ್ ನೋಡ್ತಾ ಇದ್ರೆ ನಮ್ಮ ಲಕ್ಕಿ ಕಂಡುಬಿಟ್ಲು. ಅದ್ರ ಮುಂದೆ ಮುತ್ಕೊಳ್ಬೇಕು, ನೀವು ಹಚ್ಚಿಬಿಡ್ಬೇಕು. ಮ
ಮೊಬೈಲ್ ಓಪನ್ ಮಾಡ್ತಾ ಇದ್ದಂಗೆ ನಮ್ಮ ಲಕ್ಕಿ ಕಂಡುಬಿಟ್ಲು. ಇನ್ನು ನನಗೆ ಎಷ್ಟು ಖುಷಿ ಆಗ್ಬಿಡ್ತು ಅಂದರೆ ಅದನ್ನು ನಿಜವಾಗ್ಲೂ ನಾಯಿ ಸಾಕಿದವ್ರಿಗೆ ಗೊತ್ತಿರುತ್ತೆ ಅದು ಎಷ್ಟು ಪ್ರೀತಿ ಮಾಡ್ತೀವಿ ಅಂತ. ಒಂದು ನಿಮಿಷನೂ ಬಿಟ್ಟಿರೋಕ್ಕಾಗಲ್ಲ, ನೆನೆಸ್ಕೊಂಬಿಟ್ರೆ ಅದನ್ನು ಅಷ್ಟು ಮುದ್ದು ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಹೆಂಗೆ ಮಾಡ್ತಿದ್ದಾಳೋ, ಹೆಂಗಿದ್ದಾಳೋ ಅನ್ನೋದೇ ನಿಜವಾಗ್ಲೂ ಒಂದು ಚಿಂತೆ ಇರುತ್ತಲ್ವಾ. ಇನ್ನು ನಮ್ಮಪ್ಪನಿಗೂ ಅಷ್ಟೇ ಫೋನ್ ಮಾಡೋದು, ಹೋಗಿ ನೋಡ್ಕೊಂಬಾ, ಊಟ ಹಾಕು, ಅದು ಮಾಡು ಇದು ಮಾಡು ಅಂತ ಪಾಪ ಹೇಳ್ತಾನೆ ಇದ್ವಿ ನಮ್ಮಪ್ಪನಿಗೂ ಅಷ್ಟೇ. ಪಾಪ ನಮ್ಮಪ್ಪನೂ ಅಷ್ಟೇ ಹೋಗಿಬಿಟ್ಟು ಊಟ ಹಾಕೋದಂತೆ ಅದೆಲ್ಲ ಮಾಡಿ ಬರ್ತಾಯಿದ್ರು. ಬಟ್ ಆದ್ರೂ ನಮ್ಮಪ್ಪ ಫೋನ್ ಮಾಡಿ ಹೇಳಿದಾಗೆಲ್ಲ ನಮಗೊಂಥರ ಅನಿಸ್ತಾ ಇತ್ತು. ಬಾಗಿಲು ತೆಗೆದ ತಕ್ಷಣ ಖುಷಿಯಿಂದ ಓಡಿ ಬರ್ತಾ ಇತ್ತು. ಹಂಗೆ ಹಿಂಗೆ ಅಂತ ಹೇಳ್ತಾರಲ್ವ, ಅದೆಲ್ಲ ಕೇಳಿದಾಗೆಲ್ಲ ಏನೋ ಒಂಥರ ನಮ್ಮ ಲಕ್ಕಿಗೆ ಯಾವಾಗ ನೋಡ್ತೀವೋ, ಯಾವಾಗ ಮಾತಾಡಿಸ್ತೀವೋ ಅನ್ನೋದೇ. ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂದ್ರೂ ಅಷ್ಟೇ ಮಳೆ ಮಾತ್ರ ನಿಲ್ತಾನೆ ಇರಲಿಲ್ಲ. ಇನ್ನು ಎಲ್ಲಾದರೂ ಅಂದರೆ ನೋಡ್ತಾ ನೋಡ್ತಾನೆ ಟೈಮು ಅಷ್ಟೇ 3 ಗಂಟೆ ಆಗ್ತಾ ಬಂತು. ಇನ್ನು ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗ್ಬಿಡೋಣ, 4 ಗಂಟೆ ಅಂತಂದರೆ ಇನ್ನು ಖಂಡಿತವಾಗ್ಲೂ ನಮಗೆ ಊಟ ಅಂತೂ ಸಿಗೋದೇ ಇಲ್ಲ. ಯಾಕಂದರೆ ಬೆಳಗ್ಗೆ ಟಿಫನ್ನು ಅಷ್ಟೇ ನಮ್ಗೆ ಹಂಗೆ ಆಯಿತು. ಹಾಗಾಗ್ಬಿಟ್ಟು ಇನ್ನು ಇಲ್ಲಿ ಊಟನ ಮಾಡ್ಕೊಂಡು ಹೋಗೇ ಬಿಡೋಣ, ಮತ್ತು ಇಲ್ಲಿ ಸಿಗಲಿಲ್ಲ ಅಂತಂದರೆ ಮತ್ತೆ ಸಾಯಂಕಾಲ ಬ್ಯಾಂಗ್ಳೂರು ರೀಚ್ ಆಗೋವರೆಗೂ, ಅಂದರೆ ಬ್ಯಾಂಗ್ಳೂರು ಒಂದು 6 ಗಂಟೆ ಹಂಗೆ ರೀಚ್ ಆಗ್ತೀವಿ ಅಂತೇಳಿ ಸುಮಾರು 2:30 ಅಷ್ಟೊತ್ತಿಗೆ ಇಲ್ಲೇ ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ಮತ್ತು 3 ಗಂಟೆ ಮೇಲುಗಡೆ ಮತ್ತೆ ಎಲ್ಲೂ ಊಟ ಸಿಗಲ್ಲ, ಎಲ್ಲೋದ್ರೂ ಖಾಲಿ ಖಾಲಿ ಅಂತ ಹೇಳ್ತಾರೆ. ಬೆಳಗ್ಗೆ ಟಿಫನ್ದು ನಮ್ದು ಹಂಗೆ ಆಗಿತ್ತು. ಹಾಗಾಗ್ಬಿಟ್ಟು ಇನ್ನು ಏನು ಸಿಗುತ್ತೋ ಅದು ತಿನ್ಕೊಂಡು ಹೋಗ್ಬಿಟ್ರೆ ಆಯಿತು ಅಂತ. ಇನ್ನು ನಮ್ಮನೆಯವರು ಆಗ್ತಾನೆ ಅಂದರೆ ಒಂದು ಸ್ವಲ್ಪ ಲೇಟಾಗೆ ಟಿಫನ್ ಮಾಡಿರೋದ್ರಿಂದ ಹೊಟ್ಟೆ ಹಶ್ವಾಗಿಲ್ಲ ಅಂತೇಳ್ಬಿಟ್ಟು ಅವ್ರು ಏನೂ ತಿನ್ನಲಿಲ್ಲ. ನಾನು ಮತ್ತು ಮಕ್ಕಳು ಮಾತ್ರ ಚೆನ್ನಾಗಿ ಊಟ ಮಾಡಿದ್ವಿ. ಇಲ್ಲ ಅಂತಂದರೆ ಸಾಯಂಕಾಲವರೆಗೂ ನಮಗಂತೂ ಇರೋಕ್ಕಂತೂ ಆಗೋದಿಲ್ಲ. ಈಗ ಬಂದ್ವಿ ಬೆಂಗಳೂರು ರೀಚ್ ಆಗಿದ್ದು ಮೂಲೂರು. ಬಟ್ ಬೆಂಗಳೂರಿಂದ ಒಳಗಡೆ ನಮ್ಮ ಮನೆಗೆ ಬರೋಷ್ಟರಲ್ಲಿ 5:30 ಆಗಿದೆ ಟೈಮು. ಹಬ್ಬಾ ಸಾಕು ಸಾಕಾಗ್ಬಿಡ್ತು ಜರ್ನಿ ಅಂತೂ. ಫುಲ್ಲು ಜರ್ನಿನೇ ಆಗಿರೋದ್ರಿಂದ ಹೆವಿ ಜರ್ನಿ. ನನಗೆ ಮೊದಲಿಗೆ ಕಾಲೆಲ್ಲ ಅಷ್ಟು ಹೂತ್ಕೊಂಬಿಡುತ್ತೆ. ಈಗ ಆಲ್ರೆಡಿ ಇದು ಹೂತ್ಕೊಂಬಿಟ್ಟಿದೆ. ಇದೇನಿಲ್ಲ, ಇದೊಂದು ಹೂತ್ಕೊಂಬಿಟ್ಟಿದೆ. ಜರ್ನಿ ಅಂದ್ರೆ ಸಾಕು ನನಗೆ ಆಗೋದೇ ಇಲ್ಲ. ಯಾಕೆ ಅದರಲ್ಲಿ ಇದು ಲೆಗ್ಗಿನ್ಸ್ ಏನಾದರೂ ಹಾಕೊಂಡ್ಬಿಟ್ರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಹಂಗಾಗ್ಬಿಟ್ಟು ಅದು ಆ ಥರ ಕಾಲು ಊದ್ಕೊಡುತ್ತೆ ಅಂತ ನಮ್ಮನೇರು ಹೇಳ್ತಾ ಇದ್ರು. ನೋಡ್ಬೇಕು ನೆಕ್ಸ್ಟ್ ಟೈಮ್ಗೆ ಬೇರೆ ಸ್ವಲ್ಪ ಲೂಸ್ ಪ್ಯಾಂಟ್ ಹಾಕೊಂಡ್ರೆ ಅವಾಗ ಗೊತ್ತಾಗುತ್ತೆ. ಲೂಸ್ ಪ್ಯಾಂಟ್ ಹಾಕೊಂಡ್ರೆ ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಲಕ್ಕಿ ಅಂತೂ ಬಂದಿದ ತಕ್ಷಣ ಏನು ಖುಷಿ ಅಂತಂದರೆ ನಮ್ಮ ಲಕ್ಕಿಗೆ ಲಕ್ಕಿ ಅಷ್ಟು ಖುಷಿ ಹಂಗೆ ಬಂದ್ಬಿಟ್ಟು ಮುಗೆಲ್ಲ ನೆಕ್ಕಿ ಎಲ್ಲ ಇವಾಗ ಹೋಗಿ ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿ ಬರ್ಬೇಕು. ಲಕ್ಕಿ ಬಾಲ ಹಿಂಗೆ ಹಿಂಗೆ ಅಲ್ಲಾಡ್ಸುತ್ತೆ, ಇವತ್ತು ಹಿಂಗೆ ಹಿಂಗೆ ರೌಂಡ್ ಸುತ್ತಿಸ್ತಾ ಇದೆ. ಅಷ್ಟು ಖುಷಿ ಆಗ್ಬಿಟ್ಟಿದೆ ನಮ್ಮ ಲಕ್ಕಿಗೆ. ಅವಾಗ ಬಂದ್ವಿ ಫ್ರೆಶ್ ಅಪ್ ಆಗಬೇಕು. ನಮ್ಮ ತಂಗಿಗೆ ಉಡಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅಮ್ಮ ನನಗೆ ಮಧ್ಯಾಹ್ನ ಸಾಯಂಕಾಲಕ್ಕೆ ಬನ್ನಿರಿ ಅಂತ ಹೇಳಿದ್ರು. ಇನ್ನು ಖಂಡಿತವಾಗ್ಲೂ ಆಗಲ್ಲ, ಅಲ್ಲಿನ ಏನಾದರೂ ಪಾರ್ಸಲ್ ತೊಗೊಂಬಂದು ತಿನ್ನೋದಷ್ಟೇ. ಇನ್ನು ತಿಂದು ಮಲಗೋದು 5:30. ಸ್ವಲ್ಪ ಟೀ ಏನಾದರೂ ಕಾಫಿ ಆಲೋಚಿನಿ. ಪಪ್ಪಾಗ ಫೋನ್ ಮಾಡಿ ಹಾಲು ತರ ಫೋನ್ ಅಲ್ಲಿದೆ ನೋಡು, ಫೋನ್ ತೊಗೊಂಡು ಪಪ್ಪಾಗ ಫೋನ್ ತೊಗೊಂಡು ಹಾಲು ತರ ಕೇಳು. ಸ್ವಲ್ಪ ಕಾಫಿ ಇಲ್ಲಾದ್ರೆ ಟೀ ಏನಾದರೂ ಮಾಡ್ಕೊಂಡು ಕೊಡೋದು ನೆಕ್ಸ್ಟ್ ಕೆಲಸ. ಇನ್ನು ಹೇಳಿದ್ನಲ್ವಾ ನಮ್ಮ ತಂಗಿಗೆ ಹುಡುಕಿ ಕೆಲಸ ಅಂತಂದರೆ ಇನ್ನೇನು ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಅಮ್ಮ ಮನೆಯಿಂದ ಏನಾದರೂ ಸ್ವಲ್ಪ ಊಟ ತೊಗೊಂಡು ಬಂದ್ಬಿಟ್ಟು ಊಟ ತಿಂದು ಇನ್ನು ಮಲಗೋದು. ಇಷ್ಟು ಜರ್ನಿ ಇವತ್ತಿಗೆ ಅಪ್ಪ
ಹೋಗೋದು ಬಂದರೆ 2 ದಿನ, ಬಟ್ ಪ್ಯಾಕಿಂಗು ಬಟ್ಟೆಗಳು ಹೆವಿ ಟೈರ್ಡ್ ಅದು ತುಂಬ ಅಂದರೆ ತುಂಬ ಇರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನೋಡೋಣ ಅಂತೆ ಅಮ್ಮ ಮನೆಯಿಂದ ಊಟ ಎಲ್ಲ ಬಂದಮೇಲೆ ಅದೊಂದು ಸ್ಲೀಪಿಂಗ್ಸ್ ತಂದು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್ ಪಪ್ಪ ಬಂದು ಪಪ್ಪ ಮೇಡಮ್ ಎಂಟು ಮಾಡ್ತೀವಿ ಚಿಚ್ಚು. ನಾವು ಊರಿಗೆ ಹೋಗಿ ಬನ್ನಿ ಚಿಚ್ಚು. ಜೇಜಿಗೆ ಚಿಚ್ಚು ಚಿಚ್ಚು. ನಾವು ಜೇಜಿಗೆ ಹೋಗಿ ಬನ್ನಿ ಚಿಚ್ಚು. ನಮ್ಮ ಲಕ್ಕಿ ಎಷ್ಟು ಇಂಟೆಲಿಜೆಂಟ್ ಅಂತಂದರೆ ನನಗೂ ಮತ್ತು ಮಕ್ಕಳಿಗೆ ಎಲ್ಲರಿಗೂ ನೆಕ್ಕುತ್ತೆ, ಬಟ್ ನಮ್ಮ ಮನೆಯವ್ರಿಗೆ ಮಾತ್ರ ನೆಕ್ಕಲ್ಲ. ಯಾಕೆ ಅಂದರೆ ಸಣ್ಣ ಮಗು ಇದ್ದಾಗೆ ಹೇಳಿದ್ದನ್ನು ಈಗಲೂ ಅಷ್ಟೇ, ಎಲ್ಲಿಗಾದರೂ ಹೊರಗಡೆ ಹೋಗಿ ಬಂದರೆ ನಮ್ಮನ್ನೆಲ್ಲರನ್ನೂ ನೆಕ್ಕುತ್ತೆ, ನಮ್ಮ ಮನೆಯವ್ರನ್ನ ಮಾತ್ರ ನೆಕ್ಕಲ್ಲ. ಅದು ಇನ್ನು ಬರ್ತಾ ಇದ್ದಂಗೆ ಒಂದು ಸ್ವಲ್ಪ ರೆಸ್ಟ್ ತೊಗೊಳೋಣ ಅಂದ್ಕೊಂಡೆ. ಇನ್ನು ಬೇಡಪ್ಪ ಫಸ್ಟು ಪೂಜೆ ಮಾಡಿಬಿಡೋಣ, ಯಾಕೋ ಮನಸ್ಸಮಾಧಾನ ಇರಲ್ಲ ಅಂತೇಳ್ಬಿಟ್ಟು ಬರ್ತಾ ಇದ್ದಂಗೆನೇ ಇನ್ನು ಕೆಲಸ ಕಸನೆಲ್ಲ ಅಂತೆಲ್ಲ ಮಾಡಿಕೊಂಡು ಇನ್ನು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಲಡ್ಡು ಬೇರೆ ತಂದಿರೋದ್ರಿಂದ ಇನ್ನು ಉಡಕ್ಕಿ ಬೇರೆ ಆಗ್ತಾಯಿದ್ದಾರೆ ನಮ್ಮ ತಂಗಿಗೆ, ಹಾಕಿದ್ದಾರೆ. ಇನ್ನು ಅಲ್ಲಿನೂ ಹೋಗಬೇಕು ಊಟಕ್ಕೆ ಅಂತೇಳ್ಬಿಟ್ಟು, ಇನ್ನು ಲಡ್ಡು ಕೊಟ್ಟದಂಗು ಆಗುತ್ತೆ ಅಂತೇಳ್ಬಿಟ್ಟು ಪೂಜೆ ಎಲ್ಲ ಮಾಡಿ ಇನ್ನು ಟೀ ಆಲ್ರೆಡಿ ನನ್ನ ಮಗಳು ಮಾಡಿಟ್ಟಿದ್ಲು, ಇನ್ನು ಬಂದುಬಿಟ್ಟು ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಾಳೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ, ಏನಕ್ಕೂ ಸಮಾಧಾನ ಆಗಲಿಲ್ಲ. ಇವತ್ತೇ ಮಾಡಿಬಿಡೋಣ ಅಂತ ಅನ್ನಿಸ್ತು ನನಗೆ. ಇನ್ನು ಬರ್ತಿದ್ದಂಗೆ ಸ್ವಲ್ಪ ಮನೆಯೆಲ್ಲ ಕಸನೆಲ್ಲ ಎಲ್ಲ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು, ಕ್ಲೀನ್ ಅಂತ ಅನ್ನೋದಕ್ಕಿಂತ ಇನ್ನು ಈ ಪಾತ್ರೆ ಅಂತೂ ಏನಿರಲಿಲ್ಲ, ಕಸನೆಲ್ಲ ಒಂದು ಮಾಡ್ಕೊಂಡ್ಬಿಟ್ಟು ಇನ್ನು ಪೂಜೆಗೆ ಅಂತೇಳ್ಬಿಟ್ಟು ಲಡ್ಡು ತಂದಿದ್ದು, ಲಡ್ಡುನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಈಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ, ಆವಾಗಲೇ ಕುಡಿಯೋಣ ಅಂತ ಅಂದ್ಕೊಂಡೆ. ನನಗೆ ಮನೆ ಎಲ್ಲಾದರೂ ಹೋಗಿ ಬಂದುಬಿಟ್ರೆ ಮನೇಲಿ ಯಾರಾದರೂ ಇದ್ದರೆ ಏನೂ ಅನಿಸಲ್ಲ ನನಗೆ, ಯಾರಾದರೂ ಒಬ್ಬರು ಇದ್ರೂ ನನಗೆ ಆ ಥರ ಏನು ಫೀಲ್ ಅನಿಸಲ್ಲ. ಬಟ್ ಯಾರೂ ಮನೇಲಿ ಇರಲಿಲ್ಲಲ್ಲ, ಒಂಥರ ಮನೆಯೆಲ್ಲ ಒಂಥರ ಧೂಳು ಧೂಳು ಗಲೀಜಾಗ್ಬಿಟ್ರೆ ನನಗೆ ಅವಾಗಿಂದ ಅವಾಗಲೇ ಇಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ನನಗೆ ಸಮಾಧಾನನೇ ಆಗಲ್ಲ. ಹಾಗಾಗ್ಬಿಟ್ಟು ಬರ್ತಾ ಇದ್ದಂಗೆನೇ ಸ್ವಲ್ಪ ರೆಸ್ಟ್ ಹೋಗೋಣ ಅಂದ್ಕೊಂಡೆ, ಬಟ್ ಆದರೂ ನನಗೆ ಮನಸ್ಸಂತೂ ಆಗಲೇ ಇಲ್ಲ. ಇಲ್ಲಿ ಸಾಂಗ್ ಕಡಿಮೆ ಇಟ್ಕೊಂಡ್ರೆ ರೆಸ್ಟ್ ತೊಗೊಳೋಣ ಅಂದ್ಕೊಂಡ್ರೆ ಆದರೂ ಸಮಾಧಾನ ಆಗಲಿಲ್ಲ. ಬೇಗ ಬೇಗನೆ ಕ್ಲೀನ್ ಮಾಡಿಕೊಂಡು ಕಸನೆಲ್ಲ ಎಲ್ಲ ಮಾಡಿಕೊಂಡು ದೇವ್ರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಕಾಫಿನ ಕುಡಿತಾ ಇದ್ದೀನಿ. ಕಾಫಿ ಕುಡಿದಾದ್ಮೇಲೆ ನೋಡೋಣ ನೆಕ್ಸ್ಟ್. ತಿರುಮಲದಲ್ಲಿ ನಮ್ಮ ತಮ್ಮನ ಹತ್ರ ಹಠ ಮಾಡಿ ಎಷ್ಟು ಅವನಿಗೆ ಕಾಡಿಸಿ ಕಾಡಿಸಿ ಈ ಲೇಸರ್ನ ತೊಗೊಂಡಿದ್ದಾನೆ. ಇನ್ನು ಲೇಸರ್ ತೊಗೊಂಬಂದ್ಬಿಟ್ಟು ನಮ್ಮ ಲಕ್ಕಿಯಾಗೆ ಬಿಟ್ಟು ತೋರಿಸ್ತಾ ಇದ್ದಾನೆ. ನಮ್ಮ ಲಕ್ಕಿ ಏನೋ ಹುಳ ಬಂದಿದೆ ಅಂತ ಇಟ್ಕೊಳೋಕೆ ಹೋಗ್ತಾ ಇತ್ತು ಸ್ಟಾರ್ಟಿಂಗು, ಆಮೇಲೆ ಇವಾಗ ಅದಕ್ಕೆ ರೂಢಿಯಾಗಿಬಿಟ್ಟು ಅದು ಏನು ರಿಯಾಕ್ಷನೇ ಮಾಡ್ತಿಲ್ಲ. ಎಲ್ಲಿಂದ ಲೇಸರ್ ಬಿಡ್ತಾ ಇದ್ದಾನೆ ಅಲ್ಲಿ ಅವನ ಕೈನೇ ನೋಡ್ತಾ ಇದೆ. ಅದು ಅದು ಫೋಕಸ್ ಹೊಡೆದ್ಬಿಟ್ಟು ಅದು ಕಣ್ಣಿಗೆ ಬೀಳ್ತಾ ಇರೋದ್ರಿಂದ ಇನ್ನು ನಾನು ಅದನ್ನು ಶೆಲ್ಲೆಲ್ಲ ತೆಗೆದ್ಬಿಟ್ಟು ಮೇಲೆ ಹಾಕಿದೆ. ಅದು ಲೇಸರ್ ಆಗಿರೋದ್ರಿಂದ ಸ್ವಲ್ಪ ಡೇಂಜರ್ ಅಂತೇಳ್ಬಿಟ್ಟು ಶೆಲ್ಲೆಲ್ಲ ತೆಗೆದಿಟ್ಟೆ. ಸ್ವಲ್ಪ ಅಮ್ಮಂಗೆ ಲಡ್ಡು ತೊಗೊಂಡು ಹೋಗ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು, ಇನ್ನು ಪೂಜೆ ಎಲ್ಲ ಆಯಿತು ಅಂತೇಳ್ಬಿಟ್ಟು ಇನ್ನು ಅಮ್ಮಗೆ ಲಡ್ಡು ಕೊಡೋಣ ಅಂತ ಲಡ್ಡು ತೊಗೊಂಡು ಹೋಗ್ತಾ ಇದ್ದೀನಿ. ಹೋದ್ಮೇಲೆ ಇನ್ನು ಅದೇ ಹೇಳಿದ್ನಲ್ಲ, ಉಡಕ್ಕಿ ಹಾಕ್ತಾರೆ ಅಂತ, ಉಡಕ್ಕಿ ಹಾಕಿಸ್ಕೊಂಡಿದ್ದಾರೆ ಅಂತ ಇನ್ನು ಅಲ್ಲೇ ಊಟ ಕೇಳಿದ್ರು. ಇನ್ನು ಮನೆಯವರು ಮತ್ತು ನನ್ನ ಮಗಳು ಎಲ್ಲ ಫುಲ್ ಟೈರ್ಡ್ ಆಗಿರೋದ್ರಿಂದ ಇನ್ನು ನಾನೇ ಹೋಗ್ಬಿಟ್ಟು ಇನ್ನು ಪೂಜೆ ಎಲ್ಲ ಬೇರೆ ಮಾಡ್ಕೊಳೋಷ್ಟ್ರಲ್ಲಿ ಲೇಟ್ ಆಯಿತು. ಇನ್ನು ಲಡ್ಡು ಕೊಟ್ಬಿಟ್ಟು ಊಟ ಮಾಡಿ ಅವರಿಬ್ರಿಗೂ ಪಾರ್ಸೆಲ್ನ ತರ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣಂತೆ ಅಮ್ಮ ಮನೆಗೆ. ಏನೇನು ಅಡುಗೆ ಮಾಡಿರ್ತಾರೆ ಅಂತ ಇನ್ನು ನನಗೇನು ಗೊತ್ತಿಲ್ಲ, ಏನು ಮಾಡಿರ್ತಾರೆ ಅಂತ ನೋಡೋಣಂತೆ. ಎಷ್ಟು ಮುನಿಸ್ಕೊಂಡಿದ್ದಾನೆ ಅಂದರೆ ಮುನಿಸ್ವಾಮಿ ಥರ ಆಗಿದ್ದಾನೆ. ಕೋಪ ಮಾಡ್ಕೊಂಡಿದ್ದಾನೆ ಅವನು. ಎಷ್ಟು ಕೋಪ ಅಂತಂದ್ರೆ ಅಷ್ಟು ಕೋಪ. ಇನ್ನು ಅಮ್ಮ ಮನೆಗೆ ಹೋದ್ವಿ. ಇನ್ನು ನಮ್ಮ ಚೆರ್ರಿ ನಮ್ಮ ತಂಗಿ ಅಲ್ಲೇ ಇರೋದ್ರಿಂದ ಇನ್ನು ಉಡಕ್ಕೆ ಹಾಕ್ಸ್ಕೊಂಡಿದ್ದಾಳೆ ಅಂತ ಅಲ್ಲೇ ಇದ್ಲಲ್ಲ, ಹಾಗಾಗ್ಬಿಟ್ಟು ರಾತ್ರಿಗೆ ಅವನಿಗೆ ಓದ್ಸೋಕ್ಕೆ ಅಂತ ಕುಂಡಿಸಿದ್ರು. ಇನ್ನು ಆಂಟಿ ಅವರು ಮಮ್ಮಿಯವರು ಇಬ್ಬರು ತಂಗಿಯವರು ಬಂದಿದ್ದರು. ಇನ್ನು ಅವ್ರಿಗೂ ನೋಡ್ಬಿಟ್ಟು ಖುಷಿಯಾಯಿತು, ತುಂಬ ದಿನದಾಗಿತ್ತು ನೋಡೇ ಇರಲಿಲ್ಲ. ಇನ್ನು ಆಂಟಿಯವ್ರಿಗೆಲ್ಲರಿಗೂ ಮಾತಾಡಿಸ್ಬಿಟ್ಟು ಸೀದಾ ಬಂದೆ ಅಡುಗೆ ಮನೆಯಲ್ಲಿ. ಅಮ್ಮ ಏನೋ ಮಾಡ್ತಾಯಿದ್ರು, ಇನ್ನು ಎಣ್ಣೆ ಪ್ಯಾಕೆಟ್ ಏನೋ ಒಡೆದಾಗ್ತಾಯಿದ್ರು, ಇನ್ನು ಇನ್ನೊಂದು ಕಡೆಗೆ ಸಾರು ಕುದಿಸೋಕ್ಕೆ ಅಂತ ಇಟ್ಟಿದ್ರು. ಇನ್ನು ಬರ್ತಾ ಇದ್ದಂಗೆ ಫಸ್ಟು ಅಮ್ಮಗೆ ಮಾತಾಡಿಸ್ಬೇಕಲ್ಲ, ಜಾಸ್ತಿ ಅದು ಇದು ಇದು ಅದು ಇದ್ದೇ ಇರ್ತವೆ ಏನಾದರೂ ಮಾತಾಡೋ ಅಂಥವು. ಅಮ್ಮನ ಹತ್ರ ಒಂದು ಸ್ವಲ್ಪ ಮಾತಾಡ್ತಾ ಇದ್ರೆ ಬೇಗ ಬೇಗನೆ ಊಟ ಮಾಡು ಅಂತ ಹೇಳ್ತಾಯಿದ್ರು. ಇನ್ನು ನಾನು ಅಷ್ಟೇ ಬೇಗನೆ ಊಟ ಮಾಡಿ ಮನೆಗೆ ತೊಗೊಂಡೋಗ್ಬೇಕು, ಇನ್ನು ಸ್ವಲ್ಪ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಚಿನ್ನಿಗೆ ತೊಗೊಂಡೋಗ್ಬಿಟ್ರೆ ಅಲ್ಲಿ ನಾಳೆ ಬೆಳಗ್ಗೆ ಸ್ಕೂಲ್ ಇದೆ, ಸ್ಕೂಲ್ಗೆ ಹೋಗಬೇಕು,
ಎಲ್ಲ ಏನೋ ಒಂಥರ ಟೆನ್ಷನ್ ಟೆನ್ಷನ್ ಇರುತ್ತಪ್ಪ ನನಗಂತೂ ನಿಜವಾಗ್ಲೂ ಮಕ್ಳದ್ದು ಎಲ್ಲ ನೆನೆಸ್ಕೊಂಬಿಟ್ರೆ ಏನೋ ಗೊತ್ತಿಲ್ಲ. ಇತ್ತೀಚೆಗೆ ಎಲ್ಲ ಥರನೂ ಅಷ್ಟೇ, ಮಕ್ಳದ್ದು ಎಲ್ಲ ನೆನೆಸ್ಕೊಂಬಿಟ್ಟು ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಏನೂ ಇರಲ್ಲ ಬಟ್ ಆದ್ರೂ ಅಷ್ಟೇ ಮಕ್ಳದ್ದು ಓದಿರೋ ಸಲುವಾಗಿರಲಿ ಏನಾದರೂ ಆಗಿರಲಿ ಚಿಕ್ಕೋರಿದ್ದಾಗ ಏನೋ ಒಂದು ಚಿಂತೆ ಇರುತ್ತೆ, ಮಕ್ಕಳಿದ್ದಾಗ ಏನೋ ಒಂದು ಚಿಂತೆ, ಸ್ವಲ್ಪ ದೊಡ್ಡರಾದಮೇಲೆ ಒಂದು ಚಿಂತೆ, ಇವಾಗಲೇ ಏನೋ ಒಂಥರ ಚಿಂತೆ, ಏನೇನೋ ಯೋಚನೆಗಳು ಬರ್ತವೆ ಹೆಂಗೆ ಏನು ಅಂತೇಳ್ಬಿಟ್ಟು. ಇನ್ನು ಬೇಬೇಗನೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಮನೆಯವ್ರಿಗೆ ಅಂತ ತೊಗೊಂಡೋದೆ ಫ್ರೆಂಡ್ಸ್. ಮತ್ತೆ ವೀಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಇಲ್ಲಿಗೆ ಈ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವೀಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್.